ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಬಾಂಗ್ಲಾದೇಶ್ PM ಫೇವರ್ಸ್ ಅರ್ಲಿ ಸೊಲ್ಯೂಷನ್ ಫಾರ್ ಟೀಸ್ಟಾ ಅಂಡ್ ಅದರ್ ಇಶ್ಯೂಸ್. ಸೊ ನೋಡ್ರಿ, ನೀವು ಯಾವಾಗ್ಲೂ ಏನಪ್ಪ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕೇಳ್ತಿರ್ತೀರ ಟೀಸ್ಟಾ ವಾಟರ್ ಡಿಸ್ಪ್ಯೂಟ್ ಇದೆ ಅಂತ. ಹಾಗಾದ್ರೆ ಏನಿದು ಟೀಸ್ಟಾ ವಾಟರ್ ಡಿಸ್ಪ್ಯೂಟ್ ಅನ್ನೋದನ್ನ ಏನಪ್ಪ ಅಂದ್ರೆ ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಯಾಕೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಈ ಟೀಸ್ಟಾ ವಾಟರ್ ಡಿಸ್ಪ್ಯೂಟ್ ರಿಸಾಲ್ವ್ ಆಗ್ತಿಲ್ಲ? ಲೈಕ್ ನೋಡ್ರಿ, 1996 ನಾವೇನಪ್ಪಾಂದ್ರೆ ಈ ಭಾರತ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಇರುವಂತ ಈ ಗಂಗಾ ರಿವರ್ ಮಧ್ಯೆ ಏನು ಒಂದು ವಾಟರ್ ಡಿಸ್ಪ್ಯೂಟ್ ಇತ್ತು ಅಥವಾ ನದಿ ವಿವಾದ ಇತ್ತು, ಅದನ್ನೇ ನಾವು ಬಗೆಹರಿಸ್ಕೊಂಡಿಲ್ಲ. ಅಂತ ಯಾಕೆ ವಿವಾದವನ್ನ ಈಗ ಬಗೆಹರಿಸಕ್ ಆಗ್ತಿಲ್ಲ, ಅದಕ್ಕಿರುವಂತ ಕಾರಣಗಳೇನು, ಅದನ್ನೇನಪ್ಪ ಅಂದ್ರೆ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡೋಣ. ಅದ್ರ ಜೊತೆಗೆ ನೋಡ್ರಿ, ಈಗ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ವಿಸಿಟ್ ಕೊಟ್ಟಾಗ ಏನೇನು ಹೇಳಿದ್ದಾರೆ, ಆಮೇಲೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಈ ಆರ್ಟಿಕಲ್ ಇಂದ ತಿಳ್ಕೊಳ್ಳೋಣ. ಸೊ ಅವ್ರೇನ್ ಹೇಳಿದಾರೆ ಅಂದ್ರೆ ತೀಸ್ಟಾ ವಾಟರ್ ಮತ್ತೆ ಅದರ್ ಡಿಸ್ಪ್ಯೂಟ್ ಏನಿದಿಲ್ಲ ಅದನ್ನ ಬೇಗ ಏನ್ ಮಾಡೋಣ ಅಂದ್ರೆ ರಿಸಾಲ್ವ್ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಇನ್ನೊಂದ್ ಕೂಡ ಮೆನ್ಷನ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಭಾರತ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕ್ಲೋಸೆಸ್ಟ್ ನೇಬರ್, ಅಂದ್ರೆ ಬಹಳ ಮಹತ್ವವಾಗಿದ್ದು ಮತ್ತೆ ತುಂಬಾ ಹತ್ತಿರವಾದ ಒಂದು ನೇಬರಿಂಗ್ ದೇಶ ಆಗಿದೆ ನಮ್ಮ. ಅಂದ್ರೆ ಬಾಂಗ್ಲಾದೇಶ ಮತ್ತೆ ಭಾರತದ ಮಧ್ಯೆ ಎಷ್ಟು ಕಾಮನ್ ನದಿಗಳಿದ್ದಾವೆ ಅಂದ್ರೆ 54 ಕಾಮನ್ ಆಗಿರುವಂತ ರಿವರ್ ಗಳಿವೆ. ಅಂದ್ರೆ ಇಂಡಿಯಾದಿಂದ ಬಾಂಗ್ಲಾದೇಶಕ್ಕಿಂತ ಹರಿಯುವ ನದಿಗಳು ಎಷ್ಟಪ್ಪ ಅಂದ್ರೆ 54 ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಇರುವಂತ ಬೌಂಡ್ರಿ ಎಷ್ಟಪ್ಪ ಅಂದ್ರೆ 4,000 ಕಿಲೋಮೀಟರ್ ಅವರು ಮೆನ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇಬ್ರು ಕೂಡ ಏನಪ್ಪಾ ಅಂದ್ರೆ ಈ ಟೀಸ್ಟಾ ವಾಟರ್ ಡಿಸ್ಪ್ಯೂಟ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಸೆವೆರಲ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಇದೆಯಪ್ಪ ಅಂದ್ರೆ ರೈಲ್ವೇಸ್ ಮೇಲೆ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ, ಸ್ಪೇಸ್ ಕೋಆಪರೇಷನ್ಸ್ ಮೇಲೆ ಮತ್ತೆ ಮೀಡಿಯಾ ವಾಟರ್ ಶೇರಿಂಗ್ ಮೇಲೆ ಏನಪ್ಪ ಅಂದ್ರೆ ಹೊಸ ಹೊಸ ಆದಂತ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡ್ರಿ, ಇದಾದ್ಮೇಲೆ ಇನ್ನೂ ಇಂಪಾರ್ಟೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ನನ್ನ ಆಗ್ಲೇ ಹೇಳಿದೆ ನಾವ್ ಯಾವ ತರನಾಗಿ ಗಂಗಾ ರಿವರ್ ಡಿಸ್ಪ್ಯೂಟ್ ಇತ್ತಲ್ಲ ಅದನ್ನೇನಪ್ಪ ಅಂದ್ರೆ ಗಂಗಾ ವಾಟರ್ ಅಗ್ರಿಮೆಂಟ್ ಮೂಲಕ, ಗಂಗಾ ನದಿಯ ಒಪ್ಪಂದದ ಮೂಲಕ 1996 ರಿಸಾಲ್ವ್ ಮಾಡ್ಕೊಂಡಿಲ್ಲ. ಅದೇ ತರನಾಗಿ ಏನಪ್ಪ ಅಂದ್ರೆ ಈಗ ಟೀಸ್ಟಾ ವಾಟರ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ನೋಡ್ರಿ, ಈ ಅಗ್ರಿಮೆಂಟ್ ಆಗಿ ಆಲ್ಮೋಸ್ಟ್ 28 ಆಯ್ತು. ಇನ್ನೂ ಆದ್ರೂ ಕೂಡ ಏನಪ್ಪ ಅಂದ್ರೆ ನಮ್ಗೆ ಟೀಸ್ಟಾ ವಾಟರ್ ಅಥವಾ ತೀಸ್ತಾ ನದಿಯ ಮೇಲೆ ನಮ್ಗೆ ಒಪ್ಪಂದವನ್ನ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರೆ ಅಂದ್ರೆ ಯಾವ ತರನಾಗಿ ನಾವು ಬಾಂಗ್ಲಾದೇಶವನ್ನ ಲಿಬರೇಟ್ ಮಾಡಿದ್ವಿ ಅಂದ್ರೆ ಈಸ್ಟ್ ಪಾಕಿಸ್ತಾನದಿಂದ ವೆಸ್ಟ್ ಪಾಕಿಸ್ತಾನದಿಂದ ಯಾವ ತರನಾಗಿ ಅವರಿಗೆ ಸ್ವತಂತ್ರವನ್ನ ಕೊಟ್ವಿ, ಈಸ್ಟ್ ಪಾಕಿಸ್ತಾನಕ್ಕೆ ಅದೇನೀಗ ಬಾಂಗ್ಲಾದೇಶ ಆಗಿದ್ದಲ್ಲ ಯಾವ ತರನಾಗಿ ಸ್ವತಂತ್ರವನ್ನ ಕೊಟ್ವಿ, ಆಮೇಲೆ ನಮ್ಮ ರಿಲೇಶನ್ಶಿಪ್ ಬಾಂಗ್ಲಾದೇಶ ಜೊತೆಗೆ ಯಾವ ತರನಾಗಿದೆ ಅನ್ನೋದನ್ನ ಅವರು ಏನಪ್ಪ ಅಂದ್ರೆ ತಿಳಿಸಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಮ್ಮ ಸ್ಪಿರಿಟ್ ಏನಿದೆ ಇಂಡಿಯಾ ಬಾಂಗ್ಲಾ ಕೋಆಪರೇಷನ್ಸ್ ಅದು ಇನ್ನೂ ಕೂಡ ಗ್ರೋತ್ ಆಗ್ತಿದೆ ಅಂತ ಅವರು ಹೇಳಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಆಫ್ ಇಂಡಿಯಾ ಮತ್ತೆ ಬಾಂಗ್ಲಾದೇಶದ ಮಿನಿಸ್ಟ್ರಿ ಏನಪ್ಪ ಅಂದ್ರೆ ಒಂದು ಸೈನ್ ಅನ್ನ ಮಾಡ್ಕೊಂಡಿದ್ರೆ ಈ ಒಪ್ಪಂದದ ಪ್ರಕಾರ ಏನಪ್ಪ ಅಂದ್ರೆ ಬಾಂಗ್ಲಾದೇಶದ ರೈಲ್ವೆ ಪರ್ಸನ್ಸ್ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ತರಬೇತಿಯನ್ನ ಕೊಡ್ತೀವಿ ಅಂತ. ಜೊತೆಗೆ ನೋಡ್ರಿ, ಈ ಬಾಂಗ್ಲಾದೇಶದಲ್ಲಿ ಈಗೇನು ಎನರ್ಜಿ ಕ್ರೈಸಿಸ್ ಆಗ್ತಿದೆ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಎನರ್ಜಿ ಕ್ರೈಸಿಸ್ ಆಗ್ತಿದೆಯಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಮೈತ್ರಿ ಪವರ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಅದ್ರ ಕೆಪಾಸಿಟಿ ಎಷ್ಟಿದೆ ಅಂದ್ರೆ 1320 MW ಆದಂತ ಮೈತ್ರಿ ಪವರ್ ಪ್ಲಾಂಟ್ ಇದೆ ಏನಪ್ಪ ಅಂದ್ರೆ ಕೋಲ್ ಫೈರ್ಡ್ ಥರ್ಮಲ್ ಪ್ಲಾಂಟ್ ಅಂದ್ರೆ ಈಗ ನಮ್ಮ ರಾಯಚೂರಲ್ಲಿ ಇದೆಯಲ್ಲ ಕೋಲ್ ಪವರ್ ಪ್ಲಾಂಟ್, ಆ ತರದಂತ ಪವರ್ ಪ್ಲಾಂಟ್ ಇರುತ್ತೆ. ಸೊ ಇದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ರು ಅಂದ್ರೆ ರಾಮ್ಪುಲ್ ಇನ್ ಕುಲ್ನಾ ಡಿವಿಜನ್ಸ್ ಆಫ್ ಬಾಂಗ್ಲಾದೇಶ. ನೋಡ್ರಿ, ಇದನ್ನೆಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ರು ಅಂದ್ರೆ ರಾಮ್ಪಲ್ ಕುಲ್ನಾ ಡಿವಿಜನ್ ಆಫ್ ಬಾಂಗ್ಲಾದೇಶದಲ್ಲಿ ಎಸ್ಟಾಬ್ಲಿಷ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಡಿಸ್ಕಷನ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಈಗ ನೋಡ್ರಿ ನಾವೆಲ್ಲ ಏನಂದ್ರೆ ಇಂಡಿಯಾ ಬಾಂಗ್ಲಾದೇಶ ಇಂಡಿಯಾ ಬಾಂಗ್ಲಾ ಮಧ್ಯೆ ಏನೇನು ಒಪ್ಪಂದ ಆಯ್ತು ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಟೀಸ್ಟಾ ವಾಟರ್ ಅರೇಂಜ್ಮೆಂಟ್ ಏನಿದೆ, ಟೀಸ್ಟಾ ವಾಟರ್ ಬಗ್ಗೆ ಏನ ಅಗ್ರಿಮೆಂಟ್ ಇದೆಯಲ್ಲ ಅದನ್ನ ತಿಳಿತಾ ಹೋಗೋಣ. ಹಾಗಾದ್ರೆ ನೋಡ್ರಿ, ಟೀಸ್ಟಾ ಬಗ್ಗೆ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಮ್ಯಾಪ್ ಅನ್ನ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಅಂದ್ರೆ ಈ ನದಿ ಇದೆಯಲ್ಲ, ಇದು ಸಿಕ್ಕಿಂ ಅಲ್ಲಿ ಒರಿಜಿನ್ ಹಾಕಿ ವೆಸ್ಟ್ ಬೆಂಗಾಲ್ ಮೂಲಕ ಹರಿದು ಏನಪ್ಪ ಅಂದ್ರೆ ಇದು ಬಾಂಗ್ಲಾದೇಶನ ಸೇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ತೀಸ್ತಾ ನದಿ ಅಂತ ಕರಿತೀವಿ. ಸೊ ನೋಡ್ರಿ, ಈ ಡಿಸ್ಅಗ್ರಿಮೆಂಟ್ ಏನಿರೋದು ಅಂದ್ರೆ ನಮ್ಮ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಇರುವಂತ ಡಿಸ್ಅಗ್ರಿಮೆಂಟ್ ಇರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಲೀನ್ ಸೀಸನ್ ಅಲ್ಲಿ ರೀನ್ ಬಿಡಕ್ಕೆ. ಸೊ ನೋಡ್ರಿ, ಏನಿದು ಲೀನ್ ಸೀಸನ್ ಅಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಏನಪ್ಪ ಅಂದ್ರೆ ಮಳೆ ಆದಾಗ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ, ಈ ಮಾನ್ಸೂನ್ ಸೀಸನ್ ಆದ್ಮೇಲೆ ಉಳಿದಂತ ಸೀಸನ್ ಅನ್ನ ಲೀನ್ ಸೀಸನ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಡಿಸೆಂಬರ್ ಇಂದ ಮೇ ವರೆಗೂ ಅವ್ರ ಏನಂತಾರೆ ಅಂದ್ರೆ ನಮಗೆ ಇಲ್ಲಿ ಅಗ್ರಿಕಲ್ಚರ್ ಅನ್ನ ಮಾಡ್ಕೊಳಕ್ಕೆ ಅಥವಾ ನಮಗೆ ಇಲ್ಲಿ ಕೃಷಿಯನ್ನ ಮಾಡ್ಕೊಳಕ್ಕೆ ನೀವೇನ್ ಮಾಡ್ರಿ ಅಂದ್ರೆ ನೀರನ್ನ ಬಿಡ್ರಿ ಅಂತ ಹೇಳ್ತಿದ್ದಾರೆ. ಯಾರು? ಬಾಂಗ್ಲಾದೇಶದವರು. ಯಾವಾಗಂದ್ರೆ ಲೀನ್ ಸೀಸನ್ ಅಲ್ಲಿ, ಅಂದ್ರೆ ಮಳೆಗಾಲ ಮುಗಿದ್ಮೇಲೆ ಬರುವಂತ ಸೀಸನ್ ಅಲ್ಲಿ ಏನಪ್ಪ ಅಂದ್ರೆ
ಮಳೆಗಾಲ ಮುಗಿದ್ಮೇಲೆ ಬರುವಂತ ಸೀಸನ್ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ನೀರನ್ನ ಕೊಡ್ರಿ, ಯಾಕಂದ್ರೆ ನಾವು ಕೃಷಿಯನ್ನ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಇಂಡಿಯಾ ತರ ಏನ್ ಹೇಳ್ತಿದಾರೆ ಅಂದ್ರೆ ನಮಗೆ ಇದೇನ್ ತೀಸ್ಟಾ ರಿವರ್ ಇದೆಯಲ್ಲ, ನಮ್ಮಲ್ಲಿ ಇರುವಂತ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಡಜನ್ಸ್ ಆಫ್ ಡಿಸ್ಟಿಕ್ಸ್ ಅಂದ್ರೆ ಒಂದು 12-13 ನಾರ್ತ್ ಬೆಂಗಾಲ್ ಡಿಸ್ಟಿಕ್ಸ್ ಏನಿದೆಯಲ್ಲ ಅಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ನೀರು ಪೂರೈಕೆ ಬೇಕು. ಆ ಟೈಮಲ್ಲಿ ನಿಮ್ಗೆ ಕಂಪ್ಲೀಟ್ ವಾಟರ್ ಅನ್ನ ನೀರನ್ನ ಬಿಟ್ರೆ ನಾವೇನ್ ಮಾಡೋಣ, ನಮ್ಮ ಕೃಷಿಗೆ ಏನ್ ಮಾಡೋಣ ಅಂತೇಳಿ ಡಿಸ್ಪ್ಯೂಟ್ ಇಲ್ಲಿ ಬಂದಿರೋದು. ಹಾಗಾದ್ರೆ ಈಗ ಏನ್ ಮಾಡೋಣ ಅಂದ್ರೆ ತೀಸ್ತಾ ನದಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಈ ತೀಸ್ತಾ ನದಿ ಇದೆಯಲ್ಲ ಒಟ್ಟು ಎಷ್ಟು ಕಿಲೋಮೀಟರ್ ಹರಿಯತ್ತಪ್ಪ ಅಂದ್ರೆ 414 ಕಿಲೋಮೀಟರ್ ಹರಿಯತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದು ಸಿಕ್ಕಿಂ ಅಲ್ಲಿ ಸ್ಟಾರ್ಟ್ ಆಗಿ ಇದೆಲ್ಲ ಎಂಡ್ ಆಗುತ್ತಪ್ಪ ಅಂದ್ರೆ ಬೇ ಆಫ್ ಬೆಂಗಾಲಿಗೆ ಎಂಡ್ ಆಗುತ್ತೆ ಬಾಂಗ್ಲಾದೇಶದ ಮೂಲಕ. ಸೊ ನೋಡ್ರಿ, ಸಿಕ್ಕಿಂಲ್ಲಿ ಈ ನದಿ ಎಷ್ಟು ಕಿಲೋಮೀಟರ್ ಹರಿಯತ್ತಪ್ಪ ಅಂದ್ರೆ 151 ಕಿಲೋಮೀಟರ್ ವರೆಗೂ ಹರಿಯತ್ತೆ. ಜೊತೆಗೆ ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ಸಿಕ್ಕಿಂ ಮತ್ತೆ ವೆಸ್ಟ್ ಬೆಂಗಾಲ್ ನ ಬಾರ್ಡರ್ ವರ್ಗೂ ಎಷ್ಟು ಹರಿಯತ್ತಪ್ಪ ಅಂದ್ರೆ 142 ಕಿಲೋಮೀಟರ್. ಅಂದ್ರೆ ಸಿಕ್ಕಿಂ ಮತ್ತೆ ವೆಸ್ಟ್ ಬೆಂಗಾಲ್ ಬಾರ್ಡರ್ ಮಧ್ಯೆ ಇದು 142 ಕಿಲೋಮೀಟರ್ ಹರಿಯುತ್ತೆ. ಫೈನಲ್ ಆಗಿ ಇದೇನಪ್ಪ ಅಂದ್ರೆ ಬಾಂಗ್ಲಾದೇಶದಲ್ಲಿ ಇದು 121 ಕಿಲೋಮೀಟರ್ ಏನಾಗುತ್ತಂದ್ರೆ ಹರಿಯುತ್ತೆ. ಒಟ್ಟು ಟೋಟಲ್ ಲೆಂತ್ ಇರೋದೆಷ್ಟಂದ್ರೆ 414 ಕಿಲೋಮೀಟರ್ ಆಗಿದೆ. ಜೊತೆಗೆ ನೋಡ್ರಿ, ಇದು ಒರಿಜಿನೇಟ್ ಆಗೋದು ಸಿಕ್ಕಿಂ ಅಲ್ಲಿ, ಎಂಡ್ ಆಗೋದೆಲ್ಲಪ್ಪ ಅಂದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ, ಅಂದ್ರೆ ಬಂಗಾಳಿ ಕೊಲ್ಲಿಯಲ್ಲಿ ಇದು ಏನಾಗತ್ತಪ್ಪ ಅಂದ್ರೆ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈಗ ಇಂಡಿಯಾ ಮತ್ತೆ ಬಾಂಗ್ಲಾ ದೇಶದ ಮಧ್ಯೆ ಏನಪ್ಪಾ ಅಂದ್ರೆ ತೀಸ್ಟಾ ವಾಟರ್ ಡಿಸ್ಪ್ಯೂಟ್ ಅಂದ್ರೆ ತೀಸ್ತಾ ನದಿಯ ವಿವಾದ ಇದೆ ಅಂತ ಹೇಳಿದೆ. ಇದಕ್ಕೋಸ್ಕರ ಏನು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ, ಫಸ್ಟ್ ಅರೇಂಜ್ಮೆಂಟ್ ಅನ್ನ ಮಾಡ್ಕೋತಾರೆ ಯಾವಾಗಪ್ಪ ಅಂದ್ರೆ 1972 ಏನಪ್ಪಾ ಅಂದ್ರೆ ಭಾರತ ಬಾಂಗ್ಲಾ ಒಪ್ಪಂದ ಆಗುತ್ತೆ. ಸೊ ನೋಡ್ರಿ, 1972 ಏನಪ್ಪಾ ಅಂದ್ರೆ ಭಾರತ ಬಾಂಗ್ಲಾ ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಯಿಂಟ್ ರಿವರ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನನ್ನ ಎಸ್ಟಾಬ್ಲಿಷ್ ಮಾಡ್ತಾರಪ್ಪ ಅಂದ್ರೆ JRC ಜಾಯಿಂಟ್ ರಿವರ್ ಕಮಿಷನ್ ಅನ್ನ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, 1983 ಮತ್ತೊಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಪ್ರಕಾರ ಏನಪ್ಪಾ ಅಂದ್ರೆ ಯಾರು ಎಷ್ಟು ತೀಸ್ತಾ ನದಿಯ ನೀರನ್ನ ತೆಗೆದುಕೊಳ್ಬೇಕಂತ ಹೇಳ್ತಾರೆ, ಆಗೇನಪ್ಪಾ ಅಂದ್ರೆ ಭಾರತಕ್ಕೆ 39% ಏನಪ್ಪಾ ಅಂದ್ರೆ ತೀಸ್ತಾ ನದಿಯ ನೀರು ಹಂಚಿಕೆ ಬಂದ್ರೆ ಬಾಂಗ್ಲಾದೇಶಕ್ಕೆ ಎಷ್ಟು ಬರುತ್ತಪ್ಪ ಅಂದ್ರೆ 36% ಬರುತ್ತೆ. ಇದು ಯಾವಾಗ ಅಂದ್ರೆ 1983. ಇದಾದ್ಮೇಲೆ ನೋಡ್ರಿ, 1984 ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಇದೇನ್ ನದಿಯ ನೀರು ಹಂಚಿಕೆ ಇದೆಯಲ್ಲ, ಇದು ಶೇರ್ ನ ಜಾಸ್ತಿ ಮಾಡ್ತಾರೆ. ಇವಾಗ ಭಾರತಕ್ಕೆ ಎಷ್ಟು ಶೇರ್ ಬರುತ್ತಪ್ಪ ಅಂದ್ರೆ 42.5 ಬಂದ್ರೆ ಬಾಂಗ್ಲಾದೇಶಕ್ಕೆ ಎಷ್ಟು ಬರುತ್ತೆ ಅಂದ್ರೆ 37.5% ಶೇರ್ ಬರುತ್ತೆ. ಸೊ ಇದಾದ್ಮೇಲೆ ಏನಪ್ಪಾ ಅಂದ್ರೆ 1998 ಏನ್ ಮಾಡ್ತಾರೆ ಅಂದ್ರೆ ಬಾಂಗ್ಲಾದೇಶದವರು ಈ ತೀಸ್ತಾ ರಿವರ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಬ್ಯಾರೇಜ್ ಕನ್ಸ್ಟ್ರಕ್ಷನ್ ಏನಿದೆ ತೀಸ್ತಾ ನದಿಗೆ ಏನಪ್ಪ ಅಂದ್ರೆ ಈ ಬ್ಯಾರೇಜ್ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಯಾವಾಗಂದ್ರೆ 1998. ಸೊ ನೋಡ್ರಿ, ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಬ್ಯಾರೇಜ್ ಕನ್ಸ್ಟ್ರಕ್ಷನ್ ಅಥವಾ ಬ್ಯಾರೇಜ್ ಕಟ್ಟುವುದು ಉದ್ದೇಶ ಏನಪ್ಪ ಅಂದ್ರೆ 3 ಕ್ರಾಪ್ ಸೀಸನ್ಗೆ ಆಗುವಷ್ಟು ನೀರನ್ನ ಇಟ್ಕೊಳ್ಳೋದು. ಮೂರು ಈಗ ಬೆಳೆಗಳನ್ನ ಬೆಳೀತಾರಲ್ಲ, ಆ ಬೆಳೆಗಳಿಗೆ ಬೇಕಾದಷ್ಟು ನೀರನ್ನ ಇಟ್ಕೊಳ್ಳಕ್ಕೆ ಈ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ವೆಸ್ಟ್ ಬೆಂಗಾಲ್ ಅವ್ರು ಕೂಡ ಅಬ್ಜೆಕ್ಷನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಕಂಪ್ಲೀಟ್ ನೀವೇನಾದ್ರೂ ತೀಸ್ತಾ ನದಿಯ ನೀರನ್ನ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶಕ್ಕೆ ಕೊಟ್ಬಿಟ್ರೆ ನಮ್ಮಲ್ಲಿರುವಂತ 12 ಜಿಲ್ಲೆಗಳಿಗೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಾರ್ತ್ ಬೆಂಗಾಲ್ ಅಲ್ಲಿರುವಂತ 12 ಜಿಲ್ಲೆಗಳಿಗೆ ನಾವು ಯಾವ ತರನಾಗಿ ನೀರನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಈ ತೀಸ್ತಾ ನದಿಯಿಂದ ವೆಸ್ಟ್ ಬೆಂಗಾಲ್ದಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸ್ತಿದ್ದಾರೆ ಅಂದ್ರೆ 9,22,000 ಹೆಕ್ಟೇರ್ ಪ್ರದೇಶಕ್ಕೆ ಏನಪ್ಪಾ ಅಂದ್ರೆ ನೀರಾವರಿಯನ್ನ ಒದಗಿಸ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ 67.60 ಇರುವಂತ ಮೆಗಾವ್ಯಾಟ್ನ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೂಡ ಈ ತೀಸ್ತಾ ನದಿ ದಂಡೆ ಮೇಲೆ ಅವರು ಕಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಂಪ್ಲೀಟ್ ಆಗಿ ಈಗ ಬ್ಯಾರೇಜ್ ಕನ್ಸ್ಟ್ರಕ್ಷನ್ ಆಯ್ತು, ಈಗ ನೀವೇನಪ್ಪ ಅಂದ್ರೆ 3 ಕ್ರಾಪಿಗೆ ಆಗುವಷ್ಟು ಅಂದ್ರೆ 3 ಬೆಳೆಗಳಿಗೆ ಬೇಕಾದಷ್ಟು ನೀರನ್ನ ಸಪ್ಲೈ ಮಾಡ್ತಾ ಹೋದ್ರೆ ನಮ್ಮ ಇರಿಗೇಷನ್ಸ್ಗೆ ಏನ್ ಮಾಡೋಣ, ಎಸ್ಪೆಷಲಿ ಏನಪ್ಪ ಅಂದ್ರೆ ಉತ್ತರ ಬೆಂಗಾಲದಲ್ಲಿರುವಂತಹ 12 ಜಿಲ್ಲೆಗಳಿರುವಂತ 9,22,000 ಹೆಕ್ಟೇರಿನ ಬೆಳೆಗಳಿಗೆ ಯಾವ ತರನಾಗಿ ನೀರನ್ನ ಒದಗಿಸೋಣ ಕ್ವಶನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಇಂಡಿಯಾ ಬಾಂಗ್ಲಾದೇಶದವ್ರು ಏನಪ್ಪ ಅಂದ್ರೆ ಮತ್ತೆ ಒಪ್ಪಂದಕ್ಕೆ ಬರಲ್ಲ, 50% ಅಗ್ರಿಗೇಟಿಗೆ ಬರ್ರಿ ಅಂತ ಬಾಂಗ್ಲಾದೇಶಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ 50% ಅಗ್ರಿಗೇಟ್ ಅಂದ್ರೆ ಏನಪ್ಪ ಅಂದ್ರೆ ಈ ಇಂಡಿಯಾ ವಾಟರ್ ಶೇರ್ ಎಷ್ಟಿರೋದು ಅಂದ್ರೆ 50% ಇದ್ರೆ ಬಾಂಗ್ಲಾದೇಶದ 50% ಇರೋದು. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾದ 42.5 ಇದ್ರೆ ಬಾಂಗ್ಲಾದೇಶದ ಎಷ್ಟಿದೆಯಪ್ಪ ಅಂದ್ರೆ 37.5 ಇದೆ. ಸೊ ಈಗ ಏನಪ್ಪ ಅಂದ್ರೆ ಇಂಡಿಯಾದು 40% ಆದ್ರೆ ಬಾಂಗ್ಲಾದ 40% ಆಗಬೇಕು, ಇನ್ನುಳಿದಂತ 20% ಏನಪ್ಪ ಅಂದ್ರೆ ನ್ಯಾಚುರಲ್ ಫ್ಲೋ ಆಗಿ ಬಿಡಬೇಕಾಗುತ್ತೆ. ಹಾಗಾಗಿ ಈ ತರದ ಒಂದು ಒಪ್ಪಂದಕ್ಕೆ ಬರ್ರಿ ಅಂತ ಅವ್ರು ಹೇಳ್ತಿದ್ದಾರೆ, ಆದ್ರೆ ಬರ್ತಾ ಇಲ್ಲ. ಸೊ ನೋಡ್ರಿ, ಇದ್ರ ಜೊತೆಗೆ ಬಾಂಗ್ಲಾದೇಶದವ್ರು ಏನ್ ಹೇಳ್ತಿದಾರೆ ಅಂದ್ರೆ ನಮ್ಮಲ್ಲಿರುವಂತ ಈ ರಂಗೂರು ಡಿಸ್ಟಿಕ್ ಏನಿದೆ, ಈ ರಂಗೂರು ಜಿಲ್ಲೆ ಏನಿದೆಯಲ್ಲ, ಈ ರಂಗೂರು ಜಿಲ್ಲೆ ಏನಪ್ಪ ಅಂದ್ರೆ ನಾವು ರೈಸ್ ಬಾಲ್ ಅನ್ನಂತ ಕರಿತೀವಿ.
ರೈಸ್ ಬಾಲ್ ಅಂದ್ರೆ ಇಡೀ ನಮ್ಮ ದೇಶಕ್ಕೆ ಏನಪ್ಪಂದ್ರೆ ಇದು ರೈಸ್ ಅನ್ನ ಹಂಚಿಕೆ ಮಾಡುತ್ತೆ. ಯಾವ್ದಂದ್ರೆ ಈ ರಂಗೂರು ಜಿಲ್ಲೆ. ಸೊ ಇದಕ್ಕೆ ನಾವೇನಪ್ಪ ಅಂದ್ರೆ ಈ ಲೀನ್ ಸೀಸನ್ ಅಂದ್ರೆ ನಾನಾಗ್ಲೇ ಹೇಳಿದೆ, ಡಿಸೆಂಬರ್ ಇಂದ ಮೇ ವರೆಗೂ ಇರುವಂತ ಲೀನ್ ಸೀಸನ್ ಇದೆಯಲ್ಲ, ಅಲ್ಲಿ ನಮ್ಗೇನಪ್ಪ ಅಂದ್ರೆ ನೀರ್ ಸಪ್ಲೈ ಅನ್ನ ಮಾಡಕ್ಕಾಗಲ್ಲ. ಅವಾಗ ನೀವು ನಮ್ಗೇನ್ ಮಾಡ್ರಿ ಅಂದ್ರೆ ವಾಟರ್ ಶೇರಿಂಗ್ ಅನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ದವ್ರು ಒಪ್ಕೋತಿಲ್ಲ, ಯಾಕಂದ್ರೆ ಕಂಪ್ಲೀಟ್ ವಾಟರ್ ಶೇರ್ ಅನ್ನ ಅವರಿಗೆ ಮಾಡಿದ್ರೆ ನಮಗೆ ಆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಏನಪ್ಪ ಅಂದ್ರೆ ನೀರ್ ಯಾರು ಕೊಡ್ತಾರೆ, ನಾವ್ ಹೆಂಗೆ ಕೃಷಿಯನ್ನ ಮಾಡ್ಬೇಕಂತ ಅವ್ರ ಕ್ವಶನ್ಸ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ವೆಸ್ಟ್ ಬೆಂಗಾಲ್ದ ಚೀಫ್ ಮಿನಿಸ್ಟರ್ ಆದಂತ ಮಮತಾ ಬ್ಯಾನರ್ಜಿ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ, ಹವಾಮಾನ ಬದಲಾವಣೆಯಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಈ ಗ್ಲೇಷಿಯರ್ಗಳು ಬಹಳ ಕರಗ್ತಾ ಇರೋದ್ರಿಂದ ನಮಗೆ ಲೀನ್ ಸೀಸನ್ ಅಲ್ಲಿ ನೀರ್ ಬಿಡಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಟ್ಟಾರೆ ಈ ಒಪ್ಪಂದವನ್ನ ನೋಡೋದಾದ್ರೆ ಇದ್ರ ಮೇನ್ ಡಿಸ್ಪ್ಯೂಟ್ ಇರೋದು ಯಾವಾಗಪ್ಪ ಅಂದ್ರೆ ಈ ಡಿಸೆಂಬರ್ ಇಂದ ಮೇ ಸೀಸನ್ ವರೆಗೂ ಏನ್ ಸೀಸನ್ ಇರುತ್ತಲ್ಲ, ಅವಾಗ ಏನಪ್ಪ ಅಂದ್ರೆ ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಆಗುತ್ತೆ. ಅದ್ರ ಜೊತೆಗೆ ನೋಡ್ರಿ, ಇದನ್ನ ನಾವೇನಪ್ಪ ಅಂದ್ರೆ ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಜೊತೆಗೂ ಒಂದು ಕಂಪ್ಯಾರಿಸನ್ ಮಾಡಬಹುದು. ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಈ ಫಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಆಲ್ಮೋಸ್ಟ್ ನೀರನ್ನ ಬಿಟ್ಟಿರ್ತೀವಿ, ಅದಾದ್ಮೇಲೆ ಕಮ್ಮಿಂಗ್ ಸೀಸನ್ಸ್ ಅಲ್ಲಿ ಅಂದ್ರೆ ಈ ರಾಬಿ ಆದ್ಮೇಲೆ ಖಾರಿಫ್ ಸೀಸನ್ಸ್ ಏನ್ ಬರುತ್ತಲ್ಲ, ಆ ಬೆಳೆಗಳಿಗೆ ನೀರ್ ಬೇಕಂತ ಅವರು ಡಿಮ್ಯಾಂಡ್ ಮಾಡಿದಾಗ ನಾವೇನಪ್ಪ ಅಂದ್ರೆ ನೀರನ್ನ ಇದ್ರೆ ಬಿಡ್ತೀವಿ, ಅಡಿಕ್ವೇಟ್ ಇರ್ಲಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ವಾಟರ್ ಶೇರಿಂಗ್ ಅನ್ನ ಮಾಡಲ್ಲ. ಅದೇ ತರನಾದಂತ ಸಮಸ್ಯೆ ಏನಪ್ಪ ಅಂದ್ರೆ ಈಗ ತೀಸಾ ನದಿ ಮೇಲೆ ಕೂಡ ಇದೆ. ಅದಕ್ಕೋಸ್ಕರ ಏನಂದ್ರೆ ಎರಡೂ ದೇಶದವ್ರು ಏನಪ್ಪ ಅಂದ್ರೆ ಒಟ್ಟಿಗೆ ಕೂತು ಮಾತುಕತೆಯನ್ನು ನಡೆಸಿ ಒಪ್ಪಂದವನ್ನ ಮಾಡ್ಕೊಂಡಾಗ ಮಾತ್ರ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಏನಾಗುತ್ತಂದ್ರೆ ಇದು ಮತ್ತೆ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ದ ಕಾಂಟ್ರವರ್ಸಿ ಓವರ್ ಕೆ ಶೈಲಜಾ ನಾಮಿನೇಷನ್ಸ್ ಫಾರ್ ರಾಮೋಂಡ್ ಮೆಗಸೈಸ್ ಅವಾರ್ಡ್. ಸೊ ನೋಡ್ರಿ, ಈಗ ಕೇರಳದ ಮಾಜಿ ಹೆಲ್ತ್ ಮಿನಿಸ್ಟರ್ ಆದಂತ ಕೆ ಶೈಲಜಾ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ರಾಮೋಂಡ್ ಮೆಗಸೈಸ್ ಈ ಅವಾರ್ಡ್ ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ನಾಮಿನೇಷನ್ಸ್ ನ ಮಾಡಿದರೆ. ಜೊತೆಗೆ ನೋಡ್ರಿ, ವಾಟ್ ಈಸ್ ದ ಮೇನ್ ರೀಸನ್ ಬೀಯಿಂಗ್ ಗಿವನ್ ಫಾರ್ ಡಿಕ್ಲೈನಿಂಗ್ ದ ಅವಾರ್ಡ್, ಅಂದ್ರೆ ಇವರು ಪ್ರಮುಖ ಕಾರಣವನ್ನ ಏನ್ ಕೊಟ್ಟಿದ್ದಾರೆ ಈ ಅವಾರ್ಡ್ ಅನ್ನ ತೆಗೆದುಕೊಳ್ಳೋದಕ್ಕೆ, ಇವ್ರು ಕೊಟ್ಟಂತ ಕಾರಣವೇನು. ವಾಟ್ ಈಸ್ ಅ ಹುಕ್ ಬಲ್ ಆಫ್ ಮೂವ್ಮೆಂಟ್ ಇನ್ ಫಿಲಿಪೈನ್ಸ್, ಅದಾದ್ಮೇಲೆ ಏನಪ್ಪ ಅಂದ್ರೆ ಹುಕ್ ಬಲ್ ಆಫ್ ಮೂವ್ಮೆಂಟ್ ಏನು ಫಿಲಿಪೈನ್ಸ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಇಲ್ಲಿ ಏನ್ ಸ್ಟಡಿ ಮಾಡೋಣ ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಅವಾರ್ಡ್ ಅನ್ನ ಯಾಕೆ ತಗೊಂಡಿಲ್ಲ ಅನ್ನೋದಕ್ಕಿಂತ ನಾವೇನಪ್ಪ ಅಂದ್ರೆ ಈ ರಾಮೋಂಡ್ ಮ್ಯಾಕ್ಸೈಸ್ ಅವಾರ್ಡ್ ಅಂದ್ರೆ ಏನು, ಜೊತೆಗೆ ನೋಡ್ರಿ ಹುಕ್ ಬಲ್ ಆಫ್ ರೆಬಿಲಿಯನ್ಸ್ ಇದೆಯಲ್ಲ ಅದಂದ್ರೇನು, ಯಾಕಂದ್ರೆ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಈ ಚಿಕ್ಕ ಚಿಕ್ಕ ಕ್ವಶನ್ಸ್ ಇಂದ ಅಥವಾ ಚಿಕ್ಕ ಚಿಕ್ಕ ಮೂವ್ಮೆಂಟ್ ಇಂದ ಕ್ವಶನ್ಸ್ ಅನ್ನ ತೆಗೆದು ಫ್ರೇಮ್ ಮಾಡೋದ್ರಿಂದ ನಮಗೆ ರಾಮೋಂಡ್ ಮ್ಯಾಕ್ಸೈ ಅವಾರ್ಡ್ ಅಂದ್ರೆ ಏನಂತ ಗೊತ್ತಾಗಬೇಕು, ಜೊತೆಗೆ ಈ ಹುಕ್ ಬಲ್ ಆಫ್ ಮೂವ್ಮೆಂಟ್ ಅಂದ್ರೆ ಏನೇ ಗೊತ್ತಾಗಬೇಕು, ಜೊತೆಗೆ ಇವ್ರು ಯಾಕೆ ಈ ಅವಾರ್ಡ್ ಅನ್ನ ರಿಜೆಕ್ಟ್ ಮಾಡಿದ್ರು, ಇನ್ ಬ್ರೀಫ್ ಡಿಟೇಲ್ಡ್ ಆಗಲ್ಲ ಯಾಕೆ ಇದನ್ನ ರಿಜೆಕ್ಟ್ ಮಾಡಿದ್ರು ಅನ್ನೋದನ್ನ ಇನ್ ಬ್ರೀಫ್ ಆಗಿ ನಾವು ತಿಳ್ಕೊಂಡೇನಪ್ಪ ಅಂದ್ರೆ ಈ ರಾಮೋಂಡ್ ಮ್ಯಾಕ್ಸೈ ಅಂದ್ರೆ ಯಾರು, ಅದ್ರ ಅವಾರ್ಡ್ ಯಾಕೆ ಕೊಡ್ತಾರೆ, ಅದಾದ್ಮೇಲೆ ನೋಡ್ರಿ ಈ ಹುಕ್ ಬಲ್ ಆಫ್ ಮೂವ್ಮೆಂಟ್ ಅಂದ್ರೆ ಏನು ಅದ್ರ ಬಗ್ಗೆನೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ಇಲ್ಲಿ ಯಾಕೆ ಕೆ ಶೈಲಜಾ ಅವರು ಈ ಅವಾರ್ಡ್ ಅನ್ನ ತಗೊಂಡಿಲ್ಲ ಅಂದ್ರೆ ಅವ್ರ ಪಾರ್ಟಿ ಅವ್ರು ಏನ್ ಹೇಳಿದ್ರು ಅಂದ್ರೆ ನೀವು ರಾಮೋಂಡ್ ಮ್ಯಾಕ್ಸೈಸ್ ಅವಾರ್ಡ್ ಏನಿದೆಯಲ್ಲ ಅದನ್ನ ತಗೋಬೇಡ್ರಿ ಅಂತ ಹೇಳಿದರೆ, ಸ್ಪೆಷಲಿ ಪಾರ್ಟಿ ಅವ್ರು ಏನ್ ಹೇಳಿದ್ರು ಅಂದ್ರೆ ನೀವು ಈ ಅವಾರ್ಡ್ ಅನ್ನ ತಗೋಬೇಡ್ರಿ ಅಂತ ಹೇಳಿದರೆ. ಪಾರ್ಟಿ ಅದಕ್ಕೆ ಏನ್ ರೀಸನ್ಸ್ ಅನ್ನ ಕೊಟ್ಟಿದ್ರೆ ಆಂಟಿ ಕಮ್ಯುನಿಸ್ಟ್ ಕ್ರೆಡೆನ್ಶಿಯಲ್ ಇದೆ, ಅಂದ್ರೆ ಫಾರ್ಮರ್ ಫಿಲಿಪೈನ್ಸ್ ಪ್ರೆಸಿಡೆಂಟ್ ಅವ್ರು ಏನಪ್ಪ ಅಂದ್ರೆ ಈ ಮ್ಯಾಕ್ಸೈಸ್ ಇದಾರಲ್ಲ ಇವ್ರೇನಪ್ಪ ಅಂದ್ರೆ ಆಂಟಿ ಕಮ್ಯುನಿಸ್ಟ್ ಆಗಿದ್ರು, ಅದಕ್ಕೋಸ್ಕರ ನಾವೇನಂದ್ರೆ ಅವಾರ್ಡ್ ಅನ್ನ ತಗೋತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಕೇರಳದಲ್ಲಿರುವಂತ ಅಧಿಕಾರ ಯಾರ್ದಪ್ಪ ಅಂದ್ರೆ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು. ಸೊ ಇನ್ ಕೇಸ್ ಆಂಟಿ ಕಮ್ಯುನಿಸ್ಟ್ ಅವ್ರಿಗೆ ಅವ್ರಿಗೇನಾದ್ರೂ ಅವಾರ್ಡ್ ಕೊಡಕ್ ಹೋದ್ರೆ ಅವ್ರೇನ್ ಮಾಡಲ್ಲ ಅಂದ್ರೆ ತೆಗೆದುಕೊಳ್ಳಲ್ಲ. ಈ ಒಂದು ರೀಸನ್ ಇಟ್ಕೊಂಡು ಏನಪ್ಪ ಅಂದ್ರೆ ಅವರು ಕೆ ಶೈಲಜಾ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನೀವು ಅವಾರ್ಡ್ ಅನ್ನ ತಗೋಬೇಡ್ರಿ ಅಂತ ಪ್ರೆಷರ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ನಾವೇನ್ ಸ್ಟಡಿ ಮಾಡೋಣ ಅಂದ್ರೆ ನಮಗೆ ರೀಸನ್ ಗೊತ್ತಾಯ್ತು ಯಾಕೆ ಇವರು ಈ ಅವಾರ್ಡ್ ಅನ್ನ ಡಿಕ್ಲೈನ್ ಮಾಡಿದಾರೆ ಅಂತ. ನಾವು ಈ ರಾಮೋಂಡ್ ಮ್ಯಾಕ್ಸೈಸ್ ಅಂದ್ರೆ ಯಾರು, ಅದ್ರ ಅವಾರ್ಡ್ ಅಂದ್ರೆ ಏನು, ಮತ್ತೆ ಈ ಹುಕ್ ಬಲ್ ಆಫ್ ರೆಬಿಲಿಯನ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ನೋಡ್ರಿ, ಯಾರಿದು ರಾಮೋಂಡ್ ಮ್ಯಾಕ್ಸೈಸ್ ಅಂದ್ರೆ ಇವರು 1907 ಜನನ ಮಾಡ್ತಾರೆ. ಇವರೇನಪ್ಪ ಅಂದ್ರೆ ಫಿಲಿಪೈನ್ಸ್ ನ ಏನಪ್ಪ ಅಂದ್ರೆ 7ನೇ ಅಧ್ಯಕ್ಷರಾಗಿ ಸರ್ವನ ಮಾಡ್ತಾರೆ. 1953 1957 ಏನಪ್ಪಂದ್ರೆ ಇವರು 4 ವರ್ಷ ಫಿಲಿಪೈನ್ಸ್ ನ ಅಧ್ಯಕ್ಷರಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಅವರನ್ನ ಪ್ಲೇನ್ ಕ್ರಾಶ್ ಅಲ್ಲಿ ಕೊಲ್ಲಲಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ವರ್ಲ್ಡ್ ವಾರ್ ಟೂ ಅಂದ್ರೆ ವಿಶ್ವಯುದ್ಧ 2ನೇ ಟೈಮಲ್ಲಿ ಏನಪ್ಪ ಅಂದ್ರೆ ಇವರು ಗೌರಿಲ್ಲಾ ಲೀಡರ್ ಆಗಿ ಕೆಲಸವನ್ನ ಮಾಡ್ತಾರೆ. ಜಪನೀಸ್ ವಿರುದ್ಧ ಗೌರಿಲ್ಲಾ ಲೀಡರ್ ಆಗಿ 31st ಇನ್ಫ್ಯಾಂಟ್ರಿ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರ ಮಿಲಿಟರಿ ಲೀಡರ್ಶಿಪ್ ಅನ್ನ ತಿಳಿದುಕೊಳ್ಳುವಂತ US ಅವರು ಏನ್ ಮಾಡ್ತಾರೆ ಅಂದ್ರೆ ಅವರದೇ ಸ್ವತಃ ರಾಜ್ಯಕ್ಕೆ ಅಂದ್ರೆ ಫಿಲಿಪೈನ್ಸ್ ಅಲ್ಲಿ ಅವರ ಸ್ವತಃ ಪ್ರಾಂತಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಗವರ್ನರ್ ಆಗಿ ಅಪಾಯಿಂಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಫಿಲಿಪೈನ್ಸ್ ಗೆ ಸ್ವತಂತ್ರ ಯಾವಾಗ ಸಿಗುತ್ತಪ್ಪ ಅಂದ್ರೆ 1946 ಸಿಗುತ್ತೆ. ಅದಾದ್ಮೇಲೆ ರಾಮೋಂಡ್ ಮ್ಯಾಕ್ಸೈಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪೊಲಿಟಿಕಲ್ ಜರ್ನಿ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು
ಪ್ರಾಮಿನೆನ್ಸ್ ಯಾವಾಗ ಬರ್ತಾರಂದ್ರೆ ಇವ್ರನ್ನ ಏನ್ ಮಾಡ್ತಾರಂದ್ರೆ ನ್ಯಾಷನಲ್ ಡಿಫೆನ್ಸ್ ಸೆಕ್ರೆಟರಿ ಆಗಿ ಮಾಡ್ತಾರೆ. ಈ ಹುಕ್ಸ್ ಮೂವ್ಮೆಂಟ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, ನಾನೇನು ಹೇಳಿದೆ ಅಂದ್ರೆ ಆಗ್ಲೇ ಹುಕ್ಕಬಲ್ ಆಫ್ ಮೂವ್ಮೆಂಟ್ ಅಂತ ಏನ್ ಹೇಳಿದಿಲ್ಲ, ಅದ್ರ ವಿರುದ್ಧ ಹೋರಾಡೋದಕ್ಕೆ ಇವ್ರನ್ನ ಏನಪ್ಪಾ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಮಾಡಿದಾಗ ಏನಪ್ಪಾ ಅಂದ್ರೆ ಇವರು ಬೆಳಕಿಗೆ ಬರ್ತಾರೆ. ಆಮೇಲೆ ನೋಡ್ರಿ 1953 ಇವರೇನಪ್ಪಾ ಅಂದ್ರೆ ಫಿಲಿಪೈನ್ಸ್ ನ ಅಧ್ಯಕ್ಷರಾಗ್ತಾರೆ. ಇದಾದ್ಮೇಲೆ ನೋಡ್ರಿ ಇವರು ಅಧ್ಯಕ್ಷರಾಗಿದ್ದಾಗ ಏನಪ್ಪಾ ಅಂದ್ರೆ ಮ್ಯಾಕ್ಸೈಸ್ ಮಿಲಿಟರಿಲಿ ಅಡ್ಮಿನಿಸ್ಟ್ರೇಟಿವ್ಲಿ ರಿಫಾರ್ಮ್ಸ್ ಅನ್ನ ಮಾಡ್ತಾರೆ. ಅವರು 3 ವರ್ಷದ ಟ್ರೆನ್ಯೂರ್ ಅನ್ನ ಏನಂತ ಹೇಳ್ತಾರಪ್ಪ ಅಂದ್ರೆ ಗೋಲ್ಡನ್ ಇಯರ್ಸ್ ಅಂದ್ರೆ ಬಂಗಾರದ ವರ್ಷಗಳು ಅಂತ ಫಿಲಿಪೈನ್ಸ್ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಏನಿದು ರಾಮೋನ್ ಮ್ಯಾಗ್ಸೆಸ್ ಅವಾರ್ಡ್ ಅಂತಂದ್ರೆ, ಸೊ ನೋಡ್ರಿ ಇವರೇನು 1957 ತೀರ್ಕೋತಾರಲ್ಲ ಯಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ರಾಮೋನ್ ಮ್ಯಾಗ್ಸೆಸ್. ಇದಾದ್ಮೇಲೆ ಏನಪ್ಪಾ ಅಂದ್ರೆ ರಾಕ್ ಫೆಲ್ಲರ್ ಬ್ರದರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಈ ರಾಮೋನ್ ಮ್ಯಾಗ್ಸೆಸ್ ಅವಾರ್ಡ್ ಅನ್ನ ಕೊಡೋದಕ್ಕೆ. ಈ ಪ್ರೆಸಿಡೆಂಟ್ಗೆ ಏನಪ್ಪಾ ಅಂದ್ರೆ ಒಂದು ಹಾನರ್ ಅನ್ನ ಸಲ್ಲಿಸೋದಕ್ಕೆ ಅಥವಾ ಗೌರವನ ಸಮರ್ಪಿಸೋದಕ್ಕೆ ಏನಪ್ಪಾ ಅಂದ್ರೆ ರಾಮೋನ್ ಮ್ಯಾಗ್ಸೆಸ್ ಅವಾರ್ಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ರಾಮೋನ್ ಮ್ಯಾಗ್ಸೆಸ್ ಅವಾರ್ಡ್ ಫೌಂಡೇಶನ್ ಅನ್ನ ಮಾಡ್ತಾರೆ. ಇದು ಒಂದು ಏನಪ್ಪಾ ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಎನ್ಜಿಒ ಟೈಪ್ ಕೆಲಸ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಏಷ್ಯಾದಲ್ಲಿ ಇರುವಂತ ದೊಡ್ಡ ಅವಾರ್ಡ್ ಅಂತ ಹೇಳ್ಬೋದು. ಯಾವ್ದಂದ್ರೆ ರಾಮೋನ್ ಮ್ಯಾಗ್ಸೆಸ್ ಅವಾರ್ಡ್. ಇದೇನಪ್ಪಾ ಅಂದ್ರೆ ಯಾರೆಲ್ಲ ಸೆಲ್ಫ್ಲೆಸ್ ಆಗಿ ಅಂದ್ರೆ ಯಾವ್ದು ಸೆಲ್ಫಿಶ್ ಆಗಿ ಯೋಚನೆ ಮಾಡದೆ ತಮ್ಮ ಕೆಲಸವನ್ನ ಮಾಡ್ತಾರೆ ಮತ್ತೆ ಬೇರೆಯವರ ಜೀವನವನ್ನ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಅವಾರ್ಡ್ ಅನ್ನ ಕೊಡೋದು. ಈ ಅವಾರ್ಡ್ಗೆ ಇನ್ನೊಂದು ಹೆಸರು ಏನಿದೆ ಅಪ್ಪ ಅಂದ್ರೆ ಈ ನೋಬೆಲ್ ಪ್ರೈಸ್ ಏನ್ ಬರುತ್ತಲ್ಲ ಅದ್ರದ್ದೇನಪ್ಪ ಅಂದ್ರೆ ಇದು ಏಷ್ಯಾ ವರ್ಷನ್ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಅವಾರ್ಡ್ ಅನ್ನ ಇನಿಷಿಯಲಿ ಯಾರಿಗೆ ಕೊಡ್ತಿದ್ರು ಅಂದ್ರೆ ಮೊದಲು ಮೊದಲು ಯಾರಿಗೆ ಕೊಡ್ತಿದ್ರು ಅಂದ್ರೆ ಯಾರೆಲ್ಲ ಗೌರ್ಮೆಂಟ್ ಸರ್ವಿಸ್ ಒಳಗೆ ಕೆಲಸ ಮಾಡ್ತಿದ್ದಾರೆ, ಪಬ್ಲಿಕ್ ಸರ್ವಿಸ್ ಒಳಗೆ ಕೆಲಸ ಮಾಡ್ತಿದ್ದಾರೆ, ಕಮ್ಯುನಿಟಿ ಲೀಡರ್ಶಿಪ್ಸ್ ಇದಾರೆ, ಜರ್ನಲಿಸಮ್ಸ್ ಇದಾರೆ, ಜೊತೆಗೆ ಲಿಟ್ರೇಚರ್ ಅಂದ್ರೆ ಈ ಸಾಹಿತ್ಯದ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಅಥವಾ ಸಾಹಿತ್ಯವನ್ನು ಯಾರು ಚೆನ್ನಾಗಿ ರಚಿಸ್ತಾರೆ ಅವರಿಗೆ, ಆಮೇಲೆ ಕ್ರಿಯೇಟಿವ್ ಕಮ್ಯುನಿಕೇಶನ್ಸ್ ಅವರಿಗೆ, ಮತ್ತೆ ಆರ್ಟ್ಸ್ ಮತ್ತೆ ಪೀಸ್ ಮತ್ತೆ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಏನಪ್ಪಾ ಅಂದ್ರೆ ಈ ಅವಾರ್ಡ್ ಅನ್ನ ಕೊಡ್ತಿದ್ರು. ಅದಾದ್ಮೇಲೆ ನೋಡ್ರಿ ಈ ಅವಾರ್ಡ್ ಅನ್ನ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿಗೆ ಆಡ್ ಮಾಡ್ತಾರೆ, ಇದ್ರೊಳಗೆ ಇನ್ನೊಂದು ಕ್ಯಾಟಗರಿ ಆಡ್ ಮಾಡ್ತಾರೆ. ಅದ್ಯಾವ್ದಂದ್ರೆ ಎಮರ್ಜೆಂಟ್ ಲೀಡರ್ಶಿಪ್ ಅಂತ, ಅಂದ್ರೆ ಹೊಸ ಹೊಸದಾಗಿ ಯಾರು ಲೀಡರ್ಸ್ ಬರ್ತಾರಲ್ಲ ಅವ್ರಿಗೆ ಎಮರ್ಜೆಂಟ್ ಲೀಡರ್ಶಿಪ್, ಬಹಳ ಬೇಗ ಲೀಡರ್ಶಿಪ್ ಅನ್ನ ಬೆಳೆಸೋದು ಬೆಳೆಯೋರು ಅಂತವ್ರಿಗೆ ಏನಪ್ಪಾ ಅಂದ್ರೆ ಈ ಅವಾರ್ಡ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಇಂಡಿಯಾದಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ 58 ಜನ ಈ ಅವಾರ್ಡ್ ಅನ್ನ ತಗೊಂಡಿದ್ದಾರೆ. ಅದರೊಳಗೆ ಯಾರ್ಯಾರು ಅವಾರ್ಡ್ ಅನ್ನ ತಗೊಂಡಿದ್ದಾರಪ್ಪ ಅಂದ್ರೆ ಮದರ್ ತೆರೆಸಾ ಅವರು, ಸತ್ಯಜಿತ್ ರೇ ಅವರು, ವರ್ಗೀಸ್ ಕುರೇನ್ ಅವರು. ವರ್ಗೀಸ್ ಕುರೇನ್ ಅವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಮಿಲ್ಕ್ ರೆವಲ್ಯೂಷನ್ಸ್ ಮ್ಯಾನ್ ಅಥವಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಯಾಕಂದ್ರೆ ಇವ್ರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮಿಲ್ಕ್ ರೆವಲ್ಯೂಷನ್ಸ್ ನ ಮಾಡ್ತಾರೆ. ಸೊ ನೋಡ್ರಿ ಹಾಲಿನ ಕ್ರಾಂತಿ ಮಾಡಿದವ್ರು ಯಾರಪ್ಪ ಅಂದ್ರೆ ವರ್ಗೀಸ್ ಕುರೇನ್ ಅವರು. ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಮಿಲ್ಕ್ ರೆವಲ್ಯೂಷನ್ ಮ್ಯಾನ್ ಆಫ್ ಇಂಡಿಯಾ ಯಾರಂದ್ರೆ ವರ್ಗೀಸ್ ಕುರೇನ್ ಅವರು. ಇದಾದ್ಮೇಲೆ ಅರವಿಂದ್ ಕೇಜ್ರಿವಾಲ್, ಮಹೇಶ್ವಾತ್ ದೇವಿ, ಅರುಣಾ ರಾಯ್ ಅವ್ರಿಗೆ ಏನಪ್ಪಾ ಅಂದ್ರೆ ಇದನ್ನ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈ ಹುಕ್ಕಬಾಲ್ ಆಫ್ ರೆವಲ್ಯೂಷನ್ಸ್ ಅಂದ್ರೆ ಏನು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ ಇದು ಹುಕ್ಕಬಾಲ್ ಆಫ್ ಮೂವ್ಮೆಂಟ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಕಮ್ಯುನಿಸ್ಟ್ ಲೆಡ್ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಕಮ್ಯುನಿಸ್ಟ್ ಕಮ್ಯುನಿಸ್ಟರ್ ಲೆಡ್ ಮಾಡಿದಂತ ಅಥವಾ ಕಮ್ಯುನಿಸ್ಟರ್ ಮುಂದಾಳತ್ವ ವಹಿಸಿದಂತ ಒಂದು ಮೂವ್ಮೆಂಟ್ ಆಗಿದೆ. ಪೀಸೆಂಟ್ ಬೇಸ್ಡ್ ಮೂವ್ಮೆಂಟ್, ಪೀಸೆಂಟ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ರೈತರಿಂದ ಸ್ಟಾರ್ಟ್ ಆದಂತ ಒಂದು ಮೂವ್ಮೆಂಟ್ ಆಗಿದೆ. ಆಮೇಲೆ ನೋಡ್ರಿ ಈ ಎರಾ ಎಲ್ಲಿದೆ ಅಂದ್ರೆ ಪ್ರೀ ಕೊಲೋನಿಯಲ್ ಅಂದ್ರೆ ಬ್ರಿಟಿಷರ್ ಕಾಲದಿಂದ ಏನಪ್ಪಾ ಅಂದ್ರೆ ಈ ಮೂವ್ಮೆಂಟ್ ಸ್ಟಾರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಇದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಇವರಿಗೆ ಪೊಲಿಟಿಕಲ್ ಆಗಿ ಅಂದ್ರೆ ರಾಜಕೀಯವಾಗಿ ಏನ್ ಶೋಷಣೆ ಆಗ್ತಿತ್ತು ಮತ್ತೆ ಇವ್ರಿಗೆ ಏನಪ್ಪಾ ಅಂದ್ರೆ ಅಸಮಾನ ಇತ್ತಿತ್ತಲ್ಲ ಅದ್ರ ವಿರುದ್ಧ ಅಂತ ದಂಗೆ ಅಂದಂತ ಮೂವ್ಮೆಂಟ್ ಅಥವಾ ದಂಗೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹುಕ್ಕಬಲ್ ಆಫ್ ದಂಗೆ ಅಂತ ಕರಿತೀವಿ. ಸೊ ನೋಡ್ರಿ ಇದರಲ್ಲಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ರೈತರು, ಯಾಕಂದ್ರೆ ಇದು ಪೀಸನ್ ಬೇಸ್ಡ್ ಮೂವ್ಮೆಂಟ್. ಇದನ್ನ ಲೆಡ್ ಇದನ್ನ ಮುಂದಾಳತ್ವ ವಹಿಸಿದಂತವ್ರು ಯಾರಪ್ಪ ಅಂದ್ರೆ ಕಮ್ಯುನಿಸ್ಟರು ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಇದು ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1940 ಈ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಅಥವಾ ಈ ದಂಗೆ ಸ್ಟಾರ್ಟ್ ಆಯ್ತು. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಇವರು ಜಪಾನಿನ ಸೈನಿಕರ ವಿರುದ್ಧ ಹೋರಾಟವನ್ನ ಮಾಡ್ತಿದ್ರು, ಯಾಕಂದ್ರೆ ಆಗ ಜಪಾನಿನ ಸೈನಿಕರು ಏನಪ್ಪ ಅಂದ್ರೆ ಫಿಲಿಪೈನ್ಸ್ ಮೇಲೆ ದಾಳಿಯನ್ನ ಮಾಡಿದ್ರು. ಆಮೇಲೆ ನೋಡ್ರಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಮೂವ್ಮೆಂಟ್ ಇಂದ ಅಂದ್ರೆ ಲೂಯಿಸ್ ಟೊರಾಕ್ ಅಂತ ಹೇಳಿ, ಇವ್ರು ಏನಪ್ಪ ಅಂದ್ರೆ ಈ ಮೂವ್ಮೆಂಟ್ ನ ಒಂದು ಮುಖ್ಯ ಕಮಾಂಡರ್ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಹುಕ್ಕಬಲ್ ಆಫ್ ಇದೆಲ್ಲ ಇದೇನಾಗತ್ತಪ್ಪ ಅಂದ್ರೆ ಒಂದು ವೆಲ್ಲೆ ಆರ್ಗನೈಸ್ಡ್ ಅಂದ್ರೆ ತುಂಬಾ ಆರ್ಗನೈಸ್ಡ್ ಆಗಿರುವಂತ, ಆಮೇಲೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ ಮಸ್ತ್ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಅಥವಾ ಹೈಲಿ ಟ್ರೈನ್ ಫೋರ್ಸ್ ಇರುತ್ತೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಜಪನೀಸ್ ಪವರ್ ಅಥವಾ ಜಪನೀಸ್ ಆರ್ಮಿಯನ್ನು ಇನ್ವೇಡೆಡ್ ಮಾಡಿರ್ತಲ್ಲ ಆ ಪವರ್ ಅನ್ನ ಎಂಡ್ ಮಾಡಕ್ಕೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಮಿಸ್ಟ್ರಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಮಧ್ಯೆ ಅಂದ್ರೆ ಈ ಫಿಲಿಪೈನ್ಸ್ ಗವರ್ಮೆಂಟ್ ಅನ್ನ ಯಾರು ಸಪೋರ್ಟ್ ಮಾಡ್ತಿರ್ತಾರಪ್ಪ ಅಂದ್ರೆ US ಅವರು ಸಪೋರ್ಟ್ ಮಾಡ್ತಿರ್ತಾರೆ. ಅವ್ರ ಮಧ್ಯೆ ಮತ್ತೆ ಏನಪ್ಪ ಅಂದ್ರೆ ಹುಕ್ಸ್ ಮಧ್ಯೆ ಏನಪ್ಪ ಅಂದ್ರೆ ಈ ಹುಕ್ಕರ ಮಧ್ಯೆ ಏನಾಗತ್ತಂದ್ರೆ ಈ
ಅಪನಂಬಿಕೆ ಹುಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೀರಿಯಸ್ ಕನ್ಫ್ರಂಟೇಷನ್ ಆಗುತ್ತೆ, ಅಂದ್ರೆ ಯುದ್ಧಗಳಾಗಕ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಮಧ್ಯೆ ಅಂದ್ರೆ US ಆರ್ಮಿ ಮತ್ತೆ ಈ ರೆಬೆಲ್ಸ್ ಅಂದ್ರೆ ದಂಗೆ ಎದ್ದವರು. ಇದ್ರ ಮೇಲೆ ಏನಪ್ಪ ಅಂದ್ರೆ US ಆರ್ಮಿ ಅವರು ಇಲ್ಲಿ ಸಪೋರ್ಟ್ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ರೆಬೆಲ್ಸ್ಗೂ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಆರ್ಮ್ ಮಾಡ್ತಾರೆ, ಅಂದ್ರೆ ನಿಶಸ್ತ್ರೀಕರಣ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಅವ್ರ ಲೀಡರ್ನ ಅರೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಫಸ್ಟ್ ಜನರಲ್ ಎಲೆಕ್ಷನ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಹುಕ್ಕಾಬಲ್ ಆಫ್ ಲೀಡರ್ಸ್ ಕೂಡ ಕಂಟೆಸ್ಟ್ ಅನ್ನ ಮಾಡ್ತಾರೆ, ಅಂದ್ರೆ ಎಲೆಕ್ಷನ್ ಗೆ ನಿಂತ್ಕೊಳ್ತಾರೆ. ಇದಾದ್ಮೇಲೆ ಅದ್ರೊಳಗೆ ಮೇನ್ ನಿಂತ್ಕೊಳ್ಳೋರು ಯಾರಪ್ಪ ಅಂದ್ರೆ ಲೂಯಿಸ್ ಟಾರಕೊಂಡ್ ಅವರು ನಿಂತ್ಕೊಳ್ತಾರೆ. ಬಟ್ ಅವ್ರಿಗೇನಪ್ಪ ಅಂದ್ರೆ ಗೆಲ್ಲಲ್ಲ, ಅನ್ಸೀಟೆಡ್ ಆಗ್ತಾರೆ. ಇದಾದ್ಮೇಲೆ ಹುಕ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಜಂಗಲ್ಗೆ ಹೋಗ್ತಾರೆ. ಸೆಂಟ್ರಲ್ ಲಜನ್ಸ್ ಅಲ್ಲಿ ಇರುವಂತಹ ಜಂಗಲ್ಗೆ ಹೋಗಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಆರ್ಗನೈಸೇಷನ್ ನ ಮತ್ತೆ ಬಿಲ್ಡ್ ಮಾಡ್ತಾರೆ ಅಥವಾ ಅಭಿವೃದ್ಧಿಗೊಳಿಸ್ತಾರೆ, ರೀಸ್ಟ್ರಕ್ಚರ್ ಮಾಡ್ತಾರೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಪ್ಲಾನ್ಸ್ ಗಳನ್ನ ಮಾಡ್ತಾರೆ. ಈಗ ಹೊಸದಾಗಿ ಬಂದಂತ ಗವರ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಓವರ್ ಥ್ರೋ ಮಾಡ್ಬೇಕು ಅಥವಾ ಅವ್ರನ್ನ ಆ ಸೀಟಿಂದ ತೆಗಿಬೇಕು. ಅದಕ್ಕೋಸ್ಕರ ಏನೇನ್ ಬೇಕಲ್ಲ ಆ ಪ್ಲಾನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಈ ಹುಕ್ಕಾ ಬಲಾಪ್ಸ್ಗೆ ಏನಪ್ಪ ಅಂದ್ರೆ ಈ ಜನರ ಸಿಕ್ಕಾಪಟ್ಟೆ ಸಪೋರ್ಟ್ ಇರುತ್ತೆ. ಹೀಗಾಗಿ ಅವ್ರಿಗೇನಪ್ಪ ಅಂದ್ರೆ ಯಾವುದೇ ತರನಾದಂತ ತೊಂದರೆ ಆಗಲ್ಲ. ಜನರು ಕೂಡ ಇವ್ರಿಗೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ, ತುಂಬಾ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಜೊತೆಗೆ ನೋಡ್ರಿ ಜನರಿಗೆ ಏನಾಗಬೇಕಾಗಿರುತ್ತೆ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೇಕಾಗುತ್ತೆ, ಅಂದ್ರೆ ಭೂ ಸುಧಾರಣೆಗಳಾಗ್ತಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಗವರ್ಮೆಂಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕರಪ್ಷನ್ಸ್ ಇರುತ್ತೆ. ಸೊ ಇದರಿಂದ ಏನಪ್ಪ ಅಂದ್ರೆ ಈ ಲಂಚ ಕೊಡೋದಾಗ್ಲಿ ಅಥವಾ ಕರಪ್ಷನ್ ಇಂದ ಜನರು ಬೇಸತ್ತು ಗವರ್ಮೆಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಓವರ್ ಥ್ರೋ ಮಾಡ್ಬೇಕು ಅಥವಾ ಅದನ್ನ ತೆಗ್ದಾಕ್ಬೇಕು ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಈ ರೆಬೆಲ್ಸ್ ಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಪ್ರೆಸಿಡೆಂಟ್ ಮ್ಯಾನ್ಯುವಲ್ ರೋಕ್ಸಾನ್ಸನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹುಕ್ಸ್ ಏನಿದಾರಲ್ಲ ಅವ್ರನ್ನ ಏನಪ್ಪ ಅಂದ್ರೆ ಈ ಐಲ್ಯಾಂಡ್ ನೇಷನ್ ಇಂದ ಹೊರಗಡೆ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ಒಬ್ಬ US ಆರ್ಮಿ ಅನಾಲಿಸಿಸ್ ಪ್ರಕಾರ ಏನಪ್ಪ ಅಂದ್ರೆ ಫಿಲಿಪೈನ್ಸ್ ಮಿಲಿಟರಿ ಕಮಾಂಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಅವ್ರ ಪೊಲೀಸರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸಿವಿಲಿಯನ್ಸ್ ಕಾರ್ಡ್ ನ ಏನ್ ಮಾಡ್ತಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಹುಕ್ಸ್ ಅಂಟ್ಸ್ ಅಂದ್ರೆ ಹುಕ್ಕರ ಮೇಲೆ ದಾಳಿ ಅಂತೇಳಿ ಅವ್ರಿಗೆ ಅಥವಾ ಹುಕ್ಕರ ದಾಳಿ ಅಂತೇಳಿ ಏನಪ್ಪ ಅಂದ್ರೆ ಟೈಟಲ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ಎಲ್ಲೆಲ್ಲಿ ಹುಕ್ಕರ ಸಿಂಪತೈಸರ್ ಸಿಕ್ಕಿರ್ತಾರೆ ಅಂದ್ರೆ ಅವ್ರಿಗೆ ಕರುಣೆಯನ್ನ ತೋರ್ಸಕ್ ಸಿಕ್ಕಿರ್ತಾರಲ್ಲ ಅವ್ರಿಗೆ ಟಾರ್ಚರ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಯಾರಾದ್ರೂ ಹುಕ್ಸಿಗೆ ಏನಪ್ಪ ಅಂದ್ರೆ ಈ ಆಹಾರ ಕೊಡೋದಾಗ್ಲಿ ಇನ್ಫಾರ್ಮೇಶನ್ ಕೊಡೋದಾಗ್ರೆ ಅವ್ರಿಗೂ ಕೂಡ ಏನ್ ಮಾಡ್ತಿರ್ತಾರೆ ಅಂದ್ರೆ ಟಾರ್ಚರ್ ಅನ್ನ ಕೊಡ್ತಿರ್ತಾರೆ. ಸೊ ಇದರಿಂದ ಏನಪ್ಪ ಅಂದ್ರೆ ಯಾರಾದ್ರೂ ಹುಕ್ಕರಿಗೆ ಸಪೋರ್ಟ್ ಅನ್ನ ಮಾಡಕ್ ಹೋದ್ರೆ ಅವ್ರನ್ನ ತಡಿತಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಹುಕ್ರು ಕೂಡ ಏನಪ್ಪ ಅಂದ್ರೆ ತಮಗೇನ್ ಬೆಸ್ಟ್ ಅಂತ ಅಲ್ಲ ಆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಅಂದ್ರೆ ತಮಗೆ ಯಾರು ಪರ್ಫೆಕ್ಟ್ ಅನಿಸ್ತಾರೆ, ಬೆಸ್ಟ್ ಅನಿಸ್ತಾರಲ್ಲ ಅಂತವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಮಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಪ್ರತಿಯೊಂದು ದಿನ ಕಳೆದಂತೆ ಏನಪ್ಪ ಅಂದ್ರೆ ಅವರ ಹೊಸ ಹೊಸ ಮುಖಗಳು ಬರುತ್ತೆ. ಜೊತೆಗೆ ನೋಡ್ರಿ ಈ ಇನ್ಸರ್ಜೆನ್ಸ್ ಅಥವಾ ಇನ್ಸರ್ಷನ್ ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಸರ್ಕಾರ ಮತ್ತೆ ಈ ಹುಕ್ಕರ ಮಧ್ಯೆ ಏನಪ್ಪ ಅಂದ್ರೆ 1946-50 ಮಧ್ಯೆ ಒಂದು ದೊಡ್ಡ ಸಿವಿಲಿಯನ್ ವಾರ್ ಆಗುತ್ತೆ. ಅದಾದ್ಮೇಲೆ ನೋಡ್ರಿ ಹುಕ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಆಲ್ಮೋಸ್ಟ್ ದೇಶದ ಲಾರ್ಜೆಸ್ಟ್ ಪಾರ್ಟಿ ಏನಿದೆಯಲ್ಲ ಆ ಪಾರ್ಟಿನ ಏನಪ್ಪ ಅಂದ್ರೆ ಒಂದು ಕಂಟ್ರೋಲ್ ಅನ್ನ ತೆಗೆದುಕೊಂಡಿರ್ತಾರೆ. ಜೊತೆಗೆ ನೋಡ್ರಿ ಫಿಲಿಪೈನ್ಸ್ ಆರ್ಮಿ ಮತ್ತೆ ಪೊಲೀಸ್ ಏನ್ ಮಾಡಪ್ಪ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಸೋಲ್ಸಕ್ಕಾಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರೆಸಿಡೆಂಟ್ ಅವರು ಇವರ ಈ ದಂಗೆಗಳನ್ನ ತಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆಗಿದ್ದಂತ ಪ್ರೆಸಿಡೆಂಟ್ ಇಲ್ಪಿಡಿಯೋ ಕ್ಯೂರೇನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ನ್ಯಾಷನಲ್ ಸೆಕ್ರೆಟರಿ ಇರ್ತಾರಲ್ಲ ಡಿಫೆನ್ಸ್ ಸೆಕ್ರೆಟರಿ ರಾಮೋನ್ ಮ್ಯಾಕ್ಸೇಸ್ ಇವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಪಾಯಿಂಟ್ ಮಾಡ್ತಾರೆ. ಸೊ ನೋಡ್ರಿ ಇವ್ರು ತುಂಬಾ ವೋಕಲ್ ಸ್ಪೋಕ್ಸ್ ಪರ್ಸನ್ ಇರ್ತಾರೆ. ಅಂದ್ರೆ ಕಮ್ಯುನಲಿಸಂ ಬಗ್ಗೆ ಅಥವಾ ಕಮ್ಯುನಿಸಂ ಬಗ್ಗೆ ಅಗೇನೆಸ್ಟ್ ಆಗಿ ಮಾತಾಡಕ್ಕೆ ಅದ್ರ ವಿರುದ್ಧವಾಗಿ ಏನಪ್ಪ ಅಂದ್ರು ತುಂಬಾ ಓಪನ್ ಆಗಿ ಮಾತಾಡ್ತಿರ್ತಾರೆ. ಸೊ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಇವರ ಗೆರಿಲಾ ವಾರ್ಫೇರ್ ಅಂದ್ರೆ ಗೆರಿಲಾ ಯುದ್ಧ ತಂತ್ರಗಾರಿಕೆ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಕ್ಸೇಸ್ ಅವರು ತಮ್ಮ ಆರ್ಮ್ ಫೋರ್ಸಸ್ ಅಂದ್ರೆ ತಮ್ಮ ಆರ್ಮಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರೀಸ್ಟ್ರಕ್ಚರ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಫಿಲಿಪೈನ್ಸ್ ದೇಶದಲ್ಲಿ ಇದರಂತ ಕರಪ್ಟ್ ಆಫೀಸರ್ಸ್ ಅಂದ್ರೆ ಯಾರೆಲ್ಲ ಲಂಚ ತಗೋತಿರ್ತಾರೆ, ಭ್ರಷ್ಟ ಅಧಿಕಾರಿಗಳು ಇರ್ತಾರಲ್ಲ ಅವ್ರನ್ನ ತೆಗೆದು ಹಾಕ್ತಾರೆ. ಜೊತೆಗೆ ನೋಡ್ರಿ ಪಬ್ಲಿಕ್ ಸಪೋರ್ಟ್ ಅನ್ನ ಪಡೆದುಕೊಳ್ತಾರೆ. ಈಗ ಪಬ್ಲಿಕ್ ಯಾಕಪ್ಪ ಹುಕ್ಸ್ಗೆ ಸಪೋರ್ಟ್ ಮಾಡ್ತಿರ್ತಂದ್ರೆ ಅವ್ರಿಗೆ ಎರಡು ಕಾರಣ ಇರುತ್ತೆ. ಒಂದು ಅವ್ರಿಗೆ ಏನಾಗ್ತಿರ್ಬೇಕಪ್ಪ ಅಂದ್ರೆ ಭೂ ಸುಧಾರಣೆಗಳಾಗ್ಬೇಕು, ಜೊತೆಗೆ ನೋಡ್ರಿ ಈ ಭ್ರಷ್ಟರ್ ಏನಿದಾರಲ್ಲ ಅವ್ರನ್ನ ತೆಗಿಬೇಕಾಗಿರುತ್ತೆ. ಸೊ ಇಲ್ಲಿ ಈ ರಾಮೋನ್ ಮ್ಯಾಕ್ಸೇಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಭ್ರಷ್ಟರ್ ಅನ್ನ ತೆಗೆದುಹಾಕ್ತಾರೆ. ಜೊತೆಗೆ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಹೆಸರೇನಪ್ಪ ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಕ್ರಾಪ್ಸ್ ಪ್ರಾಜೆಕ್ಟ್ ಟು ಎಸ್ಟಾಬ್ಲಿಷ್ ರೀಸೆಟಲ್ಮೆಂಟ್ ಕಾಲೋನೀಸ್ ಫಾರ್ ದ ಹುಕ್ಸ್. ಸೊ ನೋಡ್ರಿ EDCOR ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಕ್ರಾಪ್ಸ್ ಪ್ರಾಜೆಕ್ಟ್ ಅಂತ. ಸೊ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಷನ್ಸ್ ನೋಡಿದ್ರೆ ನಕ್ಸಲೈಟ್ಸ್
ಜೊತೆಗೆ ಕೂಡ ಏನಪ್ಪಾ ಅಂದ್ರೆ ನಾವು ಇದೇ ತರನ ಅಂತ ಒಂದು ಒಪ್ಪಂದವನ್ನ ಮಾಡ್ಕೋತಿದ್ವಿ. ಅಂದ್ರೆ ಯಾರಾದ್ರೂ ನಕ್ಸಲೈಟ್ಸ್ ಅಥವಾ ನಕ್ಸಲಿಸಂ ಅವರು ಅಥವಾ ನಕ್ಸಲರ್ ಏನಾದ್ರೂ ಈ ಗನ್ನನ್ನ ಬಿಡ್ತೀನಿ ಅಥವಾ ಮೇನ್ ಸ್ಟ್ರೀಮಿಗೆ ಬರ್ತೀನಿ ಅಂದ್ರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ, ಜೊತೆಗೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಆಗಕ್ಕೆ ಅಥವಾ ಅವ್ರಿಗೆ ಒಂದು ಬದುಕನ್ನು ಕಟ್ಕೊಳ್ಳಕ್ಕೆ ಏನೇನು ಅವಕಾಶಗಳ ಬೇಕಲ್ಲ ಆ ಅವಕಾಶಗಳನ್ನ ಮಾಡ್ಕೊಡ್ತೀವಿ. ಅದೇ ತರನಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಹುಕ್ಕರು ನೀವು ಮೇನ್ ಸ್ಟ್ರೀಮಿಗೆ ಬರ್ತೀನಿ ಅಂದ್ರೆ ನಿಮಗೆ ಗನ್ ಬದಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕ್ಯಾಶ್ ಅನ್ನ ಕೊಡ್ತೀವಿ, ಕ್ಯಾಶ್ ಫಾರ್ ಗನ್. ಅಂದ್ರೆ ನಿಮ್ಮ ಗನ್ನನ್ನು ಬಿಟ್ಟರೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಕೊಡ್ತೀವಿ. ಇದರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಮತ್ತೆ ಸೊಸೈಟಿ ಒಳಗೆ ಮೇನ್ ಸ್ಟ್ರೀಮ್ ಅನ್ನ ಮಾಡಬಹುದು, ಅಂದ್ರೆ ಮತ್ತೆ ನೀವೇನಪ್ಪಾ ಅಂದ್ರೆ ಸೊಸೈಟಿಯಲ್ಲಿ ಜೀವನವನ್ನ ಮಾಡಬಹುದು, ಜೊತೆಗೆ ನಿಮ್ಮ ಜೀವನವನ್ನು ನೀವು ಕಟ್ಕೋಬಹುದು ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಎರಡನೇದು ಏನಪ್ಪಾ ಅಂದ್ರೆ ಭೂ ಸುಧಾರಣೆ. ಈ ಭೂ ಸುಧಾರಣೆಗೂ ಏನಪ್ಪಾ ಅಂದ್ರೆ ರಾಮನ್ ಮ್ಯಾಕ್ಸೆಸ್ ಅವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಮತ್ತೆ ಈ ಜನರ ನಂಬಿಕೆ ಅವರು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಅವ್ರು ಏನಾಗ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಗ್ತಾರೆ. 1953-57 ಏನ್ ಪ್ರೆಸಿಡೆಂಟ್ ಆಗ್ತಾರಲ್ಲ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಆಂಟಿ ಹುಕ್ ಕ್ಯಾಂಪೇನ್ ಅಂದ್ರೆ ಹುಕ್ಕರ ವಿರುದ್ಧ ಒಂದು ದಂಗೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆಪರೇಷನ್ ಥಂಡರ್ ಲೈಟಿಂಗ್ ಅನ್ನೋ ಒಂದು ಆಪರೇಷನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಈ ಮಿಲಿಟರಿನ ರೀಆರ್ಗನೈಸ್ ಮಾಡಿ ಅವ್ರ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ 88 ಹುಕ್ ದಂಗೆಕಾರನ ಬಂಧಿಸ್ತಾರೆ. ಅದರೊಳಗೆ ನೋಡ್ರಿ 43 ಜನನ ಕೊಂದ ಹಾಕಿದ್ರೆ ಇನ್ನು 54 ಜನನ ಬಿಟ್ ಕಳಿಸ್ತಾರೆ, ಸರೆಂಡರ್ ಆಗ್ತಾರೆ. ಆಮೇಲೆ ನೋಡ್ರಿ ಅವ್ರದೇನ್ ಪ್ರೊಡಕ್ಷನ್ ಬೇಸ್ ಇರುತ್ತೆ ಅಂದ್ರೆ ಅವ್ರಿಗೇನ್ ಟ್ರೈನಿಂಗ್ ಕೊಡಕ್ ಬೇಸ್ ಇರುತ್ತಲ್ಲ ಹುಕ್ಕರದು ಅದನ್ನ ಅಂತ 99 ಬೇಸಸ್ ಅನ್ನು ಕೂಡ ಬರ್ನ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಇವರಿಗೆ ಬದುಕು ಕಟ್ಕೊಳಕಿರುವಂತ 500 ಹಟ್ಸ್ ಅಂದ್ರೆ ಸಣ್ಣ ಸಣ್ಣ ಗುಡಿಸಲುಗಳು ಕೂಡ ಏನ ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನ ಸುಟ್ಟಾಕ್ತಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ 99 ವೆಪನ್ಸ್ ಅನ್ನು ಕೂಡ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೀಸ್ ಮಾಡ್ತಾರೆ. ಸೊ ಈಗ ಕೆ ಶೈಲಜ್ ಅವರು ಯಾಕೆ ಈ ಅವಾರ್ಡ್ ಅನ್ನ ತಗೋತಿಲ್ಲ ಅಂದ್ರೆ ಈ ರಾಮನ್ ಮ್ಯಾಕ್ಸೆಸ್ ಅವ್ರದ್ದೇನು ಕಮ್ಯುನಿಸ್ಟ್ ವಿರುದ್ಧ ಇರುವಂತ ಒಂದು ಥಾಟ್ ಏನಿದೆ ಅದಕ್ಕೋಸ್ಕರ ಅವ್ರ ಏನಪ್ಪಾ ಅಂದ್ರೆ ಆ ಅವಾರ್ಡ್ ಅನ್ನ ತಗೋತಿಲ್ಲ. ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಕಮ್ಯುನಿಸ್ಟ್ ವಿರುದ್ಧನೇ ಕೆಲಸ ಮಾಡಿದ್ದಾರೆ, ಅಂದ್ರೆ ಈ ಹುಕ್ಸ್ ಮೂಮೆಂಟ್ ವಿರುದ್ಧನೇ ಕೆಲಸ ಮಾಡಿ ಅವರ ದೇಶವನ್ನ ಏನ್ ರಕ್ಷಿಸಿಕೊಂಡಿದ್ರಲ್ಲ ಈ ಕಮ್ಯುನಿಸ್ಟ್ ಸೆಂಟಿಮೆಂಟ್ ನಮಗೆ ಹರ್ಟ್ ಆಗುತ್ತೆ ಅದಕ್ಕೆ ನಾವು ಅವಾರ್ಡ್ ಅನ್ನ ತಗೊಳ್ಳಲ್ಲ ಅಂತ ಅವರು ಡಿಕ್ಲೈನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ನಿಮಗೆ ಗೊತ್ತಿರಬೇಕು ಕೆ ಶೈಲಜ್ ಅವ್ರು ಯಾರಪ್ಪ ಅಂದ್ರೆ ಫಾರ್ಮರ್ ಕೇರಳ ಹೆಲ್ತ್ ಮಿನಿಸ್ಟರ್. ಈ COVID-19 ಫಸ್ಟ್ ಟೈಮ್ ಅಲ್ಲಿ ಬಂದಾಗ ಏನಪ್ಪಾ ಅಂದ್ರೆ ಇವರು ಹೆಲ್ತ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ತರನಾಗಿ ಮಾಡಿದ್ರಂದ್ರೆ ಅದನ್ನ ನೋಡಿ ಪ್ರತಿಯೊಂದು ವಿಶ್ವದಲ್ಲಿರುವಂತ ಪ್ರತಿಯೊಂದು ರಾಷ್ಟ್ರದವರು ಏನಪ್ಪಾ ಅಂದ್ರೆ ಅವರಿಗೆ ಗೌರವವನ್ನ ಸಲ್ಲಿಸಿದ್ರು ಅಥವಾ ಅವರಿಗೆ ಪ್ರಶಂಸೆಯನ್ನ ಕೊಟ್ರು. ಅಷ್ಟು ಏನಪ್ಪಾ ಅಂದ್ರೆ ಇವರು ಹೆಲ್ತ್ ಒಳ ಬಗ್ಗೆ ಆಗ್ಲಿ ಅಥವಾ ಇದಕ್ಕಿಂತ ಬಂದಂತ ನಿಫಾ ವೈರಸ್ ಅನ್ನು ಕೂಡ ಅಷ್ಟೇ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವರಿಗೆ ರಾಮನ್ ಮ್ಯಾಕ್ಸೆಸ್ ಅವಾರ್ಡ್ ಏನ್ ಕೊಡ್ತಿದ್ರಲ್ಲ ಅದನ್ನ ಡಿಕ್ಲೈನ್ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಬರ್ದಿದ್ದು ಯಾರಪ್ಪ ಅಂದ್ರೆ ಸಿ ರಂಗರಾಜನ್ ಮತ್ತೆ ಡಿ ಕೆ ಶ್ರೀವಾಸ್ತವ್. ಸೊ ಇಲ್ಲಿ ಆಥರ್ ಏನ್ ಹೇಳ್ತಿದ್ರು ಅಂದ್ರೆ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಇಂಡಿಯಾ 7+ ಆನ್ಯುವಲ್ ಗ್ರೋತ್ ಅಂಡ್ ದ ರಿಯಾಲಿಟೀಸ್. ಸೊ ನೋಡ್ರಿ ಇಲ್ಲಿ ಅವ್ರ ಏನಪ್ಪಾ ಅಂದ್ರೆ ಡಾಟಾನ ಕಂಪಾರಿಸನ್ ಮಾಡಿದ್ದಾರೆ. ಈಗ ಭಾರತ ಏನಪ್ಪಾ ಅಂದ್ರೆ ಪ್ರತಿ ವರ್ಷಕ್ಕೆ 7% ಅಭಿವೃದ್ಧಿ ಹೊಂದಿದೆಯಲ್ಲ ಅದ್ರ ರಿಯಾಲಿಟೀಸ್ ಏನಿದೆ ಅಂತ ಅವರು ಚೆಕ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಬಂತು, ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ದೇಶ ಎಷ್ಟು ಪಾಯಿಂಟ್ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಕ್ವಾರ್ಟರ್ 1 ಅಲ್ಲಿ 13.5%. ಇದ್ರ ಯಾರ ಪ್ರಕಾರ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಪ್ರಕಾರ ನಮ್ಮ ಕ್ವಾರ್ಟರ್ 1 ಅಲ್ಲಿ GDP ಎಷ್ಟು ಗ್ರೋತ್ ಆಗಿದೆ ಅಂದ್ರೆ 13.5% ಗ್ರೋತ್ ಆಗಿದೆ ಅಂತ ಹೇಳಿದ್ರು. ಅದೇ RBI ಇದು ನೋಡಿದಾಗ ನಾವೇನಾಗಿತ್ತಪ್ಪ ಅಂದ್ರೆ 16.2% ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದೇನಾಗಿದೆ ಅಂದ್ರೆ 1.2% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆಥರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವೇನ್ ಇದು ಫಸ್ಟ್ ಕ್ವಾರ್ಟರ್ ಗ್ರೋತ್ ಇದೆಯಲ್ಲ ಇದನ್ನ ಯಾಕೆ ನೀವು ಈ ಕಂಪ್ಯಾರಿಸನ್ ಮಾಡ್ತಿದ್ರ, ನೀವು ಇದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಫ್ರೀ COVID-19 ಲೆವೆಲ್ ಅಂದ್ರೆ COVID-19 ಬರೋದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ COVID-19 ಬರೋದಕ್ಕಿಂತ ಮುಂಚೆ ಅಂದ್ರೆ 2019 ಲೆವೆಲ್ ಕಂಪ್ಯಾರಿಸನ್ ಮಾಡ್ರಿ. ಸೊ ನೋಡ್ರಿ 2019 ಲೆವೆಲ್ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ಯಾವ ಸೆಕ್ಟರ್ ಅಭಿವೃದ್ಧಿ ಹೊಂದಿದೆ ಅಂದ್ರೆ ಆಲ್ಮೋಸ್ಟ್ ಈ ಸರ್ವಿಸ್ ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳು ಏನಪ್ಪಾ ಅಂದ್ರೆ ಸೇಮ್ ಇದ್ರೆ ಈ ಅಗ್ರಿಕಲ್ಚರ್ ಸೆಕ್ಟರ್ ಏನಪ್ಪಾ ಅಂದ್ರೆ ಇಂಪ್ರೂವ್ ಆಗಿದೆ, ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಡಿಕ್ಲೈನ್ ಆಗಿದೆ. ಈ ತರನಾಗಿ ನೀವೇನ್ ಮಾಡ್ರಿ ಅಂದ್ರೆ ಕಂಪ್ಯಾರಿಸನ್ ಅನ್ನ ಮಾಡ್ರಿ. ನೀವ್ ಯಾಕೆ ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಕ್ವಾರ್ಟರ್ ಗ್ರೋತ್ ಆದ್ರೆ ಅದನ್ನ ಎಂಟೈರ್ ಅಭಿವೃದ್ಧಿ ಅಂತ ಕನ್ಸಿಡರ್ ಮಾಡ್ತೀರಾ, ಆತರ ಮಾಡ್ಬೇಡ್ರಿ. ಅದ್ರ ಬದಲು ಏನ್ ಮಾಡ್ರಿಪ್ಪ ಅಂದ್ರೆ ನೀವು ಫ್ರೀ COVID-19 ಲೆವೆಲ್ ಅಲ್ಲಿ ಪ್ರತಿಯೊಂದು ಕ್ವಾರ್ಟರ್ ಅಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿ ಆಗಿತ್ತು ಅದನ್ನ ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ನಿಮಗೇನಂದ್ರೆ ಅಭಿವೃದ್ಧಿ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಾರೆ ಅಂದ್ರೆ ನಮ್ಮ GDP ಅವಾಗ ಎಷ್ಟಿತ್ತಪ್ಪ ಅಂದ್ರೆ 30.5 ಲ್ಯಾಕ್ ಇದ್ರೆ ಈಗ ಎಷ್ಟಾಗಿದೆ ಅಂದ್ರೆ 38 ಲ್ಯಾಕ್ ಆಗಿದೆ.
ಸೊ ಇದನ್ನ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಗೇನಪ್ಪ ಅಂದ್ರೆ ಹಾರ್ಡ್ಲಿ 3% ಗ್ರೋತ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಏನಾದ್ರೂ ಕಂಪ್ಯಾರಿಸನ್ ಮಾಡ್ಬೇಕ್ರೆ ಜಸ್ಟ್ ಏನಪ್ಪ ಅಂದ್ರೆ ನಂಬರ್ಸ್ ನೋಡಿ ಕಂಪ್ಯಾರಿಸನ್ ಮಾಡಬೇಡ್ರಿ. ಫ್ರೀ COVID-19 ಲೆವೆಲ್ ಏನಿತ್ತು, ಈಗ ಏನಿದೆ, ಅದನ್ನ ಕಂಪ್ಯಾರಿಸನ್ ಮಾಡಿದಾಗ ಏನಪ್ಪ ಅಂದ್ರೆ ನಿಮ್ಗೆ ಮೇನ್ ಡಾಟಾ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಥರ್ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಡಾಟಾನ ಕಂಪ್ಯಾರಿಸನ್ ಮಾಡ್ತಾ ಹೋಗಿದ್ದಾರೆ. ಫ್ರೀ COVID-19 ಲೆವೆಲ್ ಏನಿತ್ತು, ಇವಾಗ ಏನಿದೆ ಅನ್ನೋದನ್ನ ಕಂಪ್ಯಾರಿಸನ್ ಆಗಿ ಮಾಡಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.